ಹ್ಯಾಪಿ ಬರ್ತ್ಡೇ ಬಿಷಪ್ರೇ. ತಮಗೆ ಈ ದಿನದ ಶುಭ ವಂದನೆಗಳನ್ನು ನನ್ನ ಕುಟುಂಬದ ಪರವಾಗಿಯೂ ಮಾತ್ರವಲ್ಲದೆ ನನ್ನ ಇಡೀ ಸಭೆಯ ಪರವಾಗಿ ತಮಗೆ ತಿಳಿಸುವವನಾಗಿದ್ದೇನೆ. ದೇವರು ನಿಮಗೆ ಮುಂದಿನ ವರ್ಷದಲ್ಲಿ ಇದೆಲ್ಲ ದಿನಗಳಲ್ಲಿ ಆರೋಗ್ಯವನ್ನು, ಸಂತೋಷವನ್ನು, ಬಲವನ್ನು ಮತ್ತಷ್ಟು ನೀಡಲಿ. ಹಾಗೂ ತಮ್ಮಿಂದ ಮತ್ತಷ್ಟು ಉನ್ನತವಾದ ಸೇವೆಗಳು, ಕೆಲಸಗಳು ನಮ್ಮ ಸಮಾಜಕ್ಕೆ ದೊರಕಲಿ ಎಂಬುದಾಗಿ ನಾನು ದೇವರಲ್ಲಿ ಬೇಡುವವನಾಗಿದ್ದೇನೆ. ಮಾತ್ರವಲ್ಲದೆ ತಮ್ಮ ಕೈ ಕೆಳಗೆ ಕಲಿಯುವಂತಹ ಹಾಗೂ ಕೆಲಸ ಮಾಡುವಂತಹ ಕೃಪೆಯನ್ನು ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ತಿಳಿಸುತ್ತಾ ಹೊಸ ವರ್ಷ ನಿಮಗೆ ಶುಭವನ್ನು, ಕೃಪೆಯನ್ನು ದೇವರು ಒದಗಿಸಲಿ ಎಂಬುದಾಗಿ ತಮಗೆ ಹಾಗೂ ತಮ್ಮ ಕುಟುಂಬಕ್ಕಾಗಿ ನಾನು ಪ್ರತಿದಿನ ಪ್ರಾರ್ಥಿಸುವನಾಗಿದ್ದೇನೆ. ವಂದನೆಗಳು. ಇಂದು ತನ್ನ ಜನ್ಮದಿನವನ್ನು ಆಚರಿಸುವಂತಹ ನಮ್ಮ ಗುರುಗಳು ಬಿಷಪರು ಆದಂತಹ ರೈಟ್ ರೆವರೆಂಡ್ ಡಾಕ್ಟರ್ ಜೆ ಎಸ್ ಸದಾನಂದ ಬಿಷಪರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇವೆ. ನಮ್ಮನ್ನು ಕಟ್ಟಿ ಬೆಳೆಸುವಲ್ಲಿ, ನಮ್ಮನ್ನು ತಿದ್ದಿ ತೀಡಿ ನಮ್ಮನ್ನು ರೂಪುಗೊಳಿಸುವಲ್ಲಿ ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂತಹ ನಿಮಗೆ ದೇವರು ತನ್ನ ಆರೋಗ್ಯವನ್ನು, ಬಲವನ್ನು, ಆಶೀರ್ವಾದವನ್ನು ಕೊಟ್ಟು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಜನ್ಮದಿನವನ್ನು ಆಚರಿಸುವಂತ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮನಿಂದಲೇ ಎಂಬುವಂತೆ ದೇವರ ವಾಕ್ಯವನ್ನು ಮುಖ್ಯ ದೇವನ್ನಾಗಿರಿಸಿ ದೈವಶಾಸ್ತ್ರೀಯ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿ ನಮ್ಮೆಲ್ಲರಿಗೂ ದೇವರ ವಾಕ್ಯದಲ್ಲಿ ಬೋಧನೆಯನ್ನು ನೀಡಿ ತಮ್ಮ ಸಂಪೂರ್ಣ ಜೀವಿತದ ಮೂಲಕವಾಗಿ ನಮಗೆ ಮಾದರಿಯನ್ನು ತೋರಿಸಿರುವಂತ ನಮ್ಮ ಮೆಚ್ಚಿನ ಬಿಷಪರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ದೇವರು ನಿಮಗೆ ಆಯುರ ಆರೋಗ್ಯವನ್ನು ನೀಡಿ ಸುಖ ಶಾಂತಿ ನೆಮ್ಮದಿಯನ್ನು ಅನುಗ್ರಹಿಸಿ ನಿಮ್ಮಿಂದ ಇನ್ನಷ್ಟು ಸೇವೆ, ಕೊಡುಗೆ ಸಭೆಗೂ ಸಮಾಜಕ್ಕೂ ಸಿಗಲಿ ಎಂಬುದಾಗಿ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ನಿಮ್ಮಂತ ಗುರುವಿನ ಬಳಿಯಲ್ಲಿ ಕಲಿಯುವಂತ ಅವಕಾಶ ನನ್ನ ಜೀವನದಲ್ಲಿ ಒದಗಿ ಬಂದದ್ದು ನಿಜಕ್ಕೂ ದೇವರ ಮಹಾಕೃಪೆ. ವಿದ್ಯಾರ್ಥಿಯ ಜೀವನದಲ್ಲಿ ನೀವು ಆಡಿದಂತ ಪ್ರತಿಯೊಂದು ಮಾತುಗಳು ಇಂದಿಗೂ ಕೂಡ ನನ್ನಲ್ಲಿ ರಿಂಗಣಿಸುತ್ತಿವೆ. ನಮ್ಮ ಜೀವನವನ್ನ ಒಳ್ಳೆಯದಾಗಿಸುವುದಕ್ಕೆ ಪಾಠವನ್ನು ಮಾಡಿದ್ದು ಮಾತ್ರವಲ್ಲ, ಒಳ್ಳೆಯದಾಗುವುದಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟವರು ನೀವು. ನೀವು ಆಡಿದ ಮಾತು, ನುಡಿದ ನುಡಿಗಳು, ನಿಮ್ಮ ಜೀವನದ ಶೈಲಿ, ಪಾಠ ಮಾಡಿದಂತ ರೀತಿ ಮತ್ತಾರಂದರೂ ತುಂಬುವುದಕ್ಕೆ ಸಾಧ್ಯವೇ ಇಲ್ಲ. ಇಂದು ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮನಪೂರ್ವಕವಾಗಿ ಸಲ್ಲಿಸುತ್ತೇನೆ. ಜನ್ಮದಿನದ ಶುಭಾಶಯಗಳು. ರಕ್ಷಕನಾದಂತಹ ಯೇಸು ಸ್ವಾಮಿ ನಿಮಗೆ ಬಲ, ಶಕ್ತಿ, ಆರೋಗ್ಯವನ್ನ ಹೆಚ್ಚೆಚ್ಚಾಗಿ ದಯಪಾಲಿಸಿಕೊಡಲಿ. ನಮಗೆ ನೀವು ತೋರಿಸಿದಂತೆ ಎಲ್ಲ ಪ್ರೀತಿಗಾಗಿ, ಸೇವೆ ಕೊಟ್ಟದ್ದೆಲ್ಲ ಪ್ರೋತ್ಸಾಹಕ್ಕಾಗಿ ಯೇಸು ಸ್ವಾಮಿಯ ನಾಮದಲ್ಲಿ ಅದನ್ನು ನೆನಪು ಮಾಡಿಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಮತ್ತು ನಿಮ್ಮನ್ನು ವಂದಿಸ್ತೇನೆ. ನನ್ನ ಪ್ರೀತಿಯ ಶೋಪರೆ ಹಾಗೂ ನನಗೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದ ರೆವರೆಂಡ್ ಡಾಕ್ಟರ್ ಜೆ ಎಸ್ ಸದಾನಂದ ಅಯ್ಯನವರೇ, ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಗುರು ಎಂದರೆ ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದೆಡೆಗೆ ನಡೆಸುವವರೇ ಗುರು. ನಿಮ್ಮ ಆದರ್ಶ ಜೀವನವು, ಮಾಡಿದ ಸಹಾಯವು ನನ್ನ ಜೀವನದಲ್ಲಿ ಎಂದು ಮರೆಯಲಾರೆ. ಇಂತಹ ಗುರುವಿಗೆ ನಮ್ಮ ಕುಟುಂಬದ ಪರವಾಗಿ ಜನ್ಮದಿನದ ಶುಭಾಶಯಗಳು ಹಾಗೂ ಗುರು ವಂದನೆಗಳು. ನಮಸ್ಕಾರ ಅಯ್ಯ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ? ಹುಷಾರಾಗಿದ್ದೀರಿ ಅಂತ ನೆನೆಸ್ತೇನೆ. ಹ್ಯಾಪಿ ಬರ್ತ್ಡೇ ಟು ಯು ಅಯ್ಯ. ನಿಮ್ಮಂಥ ಗುರುಗಳು ನನಗೆ ಸಿಕ್ಕಿದ್ದು ನನಗೆ ಬಹಳ ಅದೃಷ್ಟ. ಜೀವನದಲ್ಲಿ ಬೇಕಾದಂಥ ಧೈರ್ಯ, ಸಹನೆ, ತಾಳ್ಮೆ, ಒಂದು ಪ್ರೀತಿಯಲ್ಲಿ ನೆಲೆಗೊಳ್ಳುವುದಕ್ಕೆ ನಿಮ್ಮ ಸಹಾಯ ಬಹಳವಾಗಿ ಇತ್ತು. ನಾನು ಯಾವಾಗಲೂ ನೆನೆಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗುರುಗಳು ಕಲಿಸಿದಂಥ ವಿದ್ಯೆ, ಶಿಸ್ತುಬದ್ಧವಾದಂಥ ಜೀವನ ನಮ್ಮ ಜೀವನದಾರಿಯನ್ನು ಎಂದಿಗೂ ದಾರಿ ಕಲ್ಪಿಸುವುದಿಲ್ಲ. ಅದರಂತೆ ನಾನು ನಿಮ್ಮಲ್ಲಿ ಕಂಡಂಥ ಶಿಸ್ತುಬದ್ಧವಾದಂಥ ಜೀವನ, ಕಲಿತ ವಿದ್ಯೆ, ಅದು ನನ್ನ ಜೀವನಕ್ಕೆ ಮಾರ್ಗದರ್ಶಿಯಾಗಿದೆ.
ಮತ್ತು ಸ್ಮರಣೀಯ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ನಾನು ನಿಮಗೆ ನಿಮ್ಮ ವಿದ್ಯಾರ್ಥಿಯಾಗಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ನಿಮ್ಮ ಜನ್ಮ ದಿವಸಕ್ಕೆ ನನ್ನ ಹೃದಯ ಸ್ಪರ್ಶಿ ಶುಭಾಶಯವನ್ನು ಕೋರುವವಳಾಗಿದ್ದೇನೆ. ವಿಶ್ ಯು ಹ್ಯಾಪಿ ಬರ್ತ್ಡೇ ಅಯ್ಯ. ದೇವನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಹಾಗೆ ಹರಿಯಲಿ, ಧರ್ಮವು ಮಹಾನದಿಯಂತೆ ಪ್ರವಹಿಸಲಿ. ಪೂಜ್ಯ ಗುರುಗಳಾದಂತ ಸದಾನಂದ ಅಯ್ಯನವರಿಗೆ ಜನ್ಮದಿನದ ಪ್ರೀತಿಯ ಶುಭಾಶಯಗಳು. ದೇವರು ನಿಮ್ಮನ್ನು ಆಯುರ ಆರೋಗ್ಯದಿಂದ ಸುಖ ಶಾಂತಿ ನೆಮ್ಮದಿಯಿಂದ ನಿಮ್ಮನ್ನು ಕಾಪಾಡಲಿ. ನೀವು ಮಾಡಿದಂತ ಪಾಠಗಳು, ನೀವು ನಡೆಸಿದಂತ ಮಾರ್ಗದರ್ಶನ, ನೀವು ಕೊಟ್ಟಂತ ಎಲ್ಲ ರೀತಿಯ ಬೋಧನೆಗಳು ಈ ದಿವಸ ನಮ್ಮ ಸೇವಾ ಜೀವನದಲ್ಲಿ ಅಮೋಘವಾಗಿ ಉಪಯೋಗವಾಗುತ್ತಿವೆ. ನಿಮ್ಮ ಶಿಷ್ಯರಾಗಿ ಗುರುತಿಸಿಕೊಳ್ಳುವುದೇ ನಮಗೆ ವಿಶೇಷವಾದಂತ ಆಶೀರ್ವಾದ. ದೇವರು ನಿಮ್ಮನ್ನು ಯಾವಾಗಲೂ ಕಾಯ್ದು ಕಾಪಾಡಬೇಕಾಗಿ ಪ್ರೀತಿಯಿಂದ ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅಲ್ಪರು ಅಯೋಗ್ಯರಾದ ನಮ್ಮನ್ನು ಸೇವೆಗೆ ಆರಿಸಿಕೊಂಡು ನಿಮ್ಮಂತಹ ಗುರುಗಳ ಅಡಿದಾವರಿಯಲ್ಲಿ ಸೇವೆಗಾಗಿ ನಮ್ಮನ್ನು ಸನ್ನದ್ಧಗೊಳಿಸಿದ ದೇವರಿಗೆ ಮೊತ್ತ ಮೊದಲನೇದಾಗಿ ಹೃದಯಪೂರ್ವಕ ಸ್ತೋತ್ರ ಸಲ್ಲಿಸ್ತೇನೆ. ನಿಮ್ಮ ಬೋಧನೆ, ನೇರ ಮಾತು, ದಿಟ್ಟ ಹೆಜ್ಜೆಗಳು, ಅದರೊಂದಿಗೆ ಶಿಸ್ತುಬದ್ಧ ಜೀವನ ಕ್ರಮ, ಇದು ನಿಜವಾಗಿ ನಮಗೆ ನಮ್ಮ ಸೇವೆಯಲ್ಲಿ ಪ್ರೇರಣೆ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ. ಇನ್ನು ಅನೇಕ ಸೇವಕರು ನಿಮ್ಮ ಜೀವಿತದ ಮೂಲಕ ಸೇವೆಗೆ ಪ್ರೇರಿತರಾಗಲಿ ಎಂದು ಹಾರೈಸುತ್ತಾ ನಿಮಗಿದು ನನ್ನ ನನ್ನ ಕುಟುಂಬದ ಪರವಾಗಿ ಹಾಗೂ ಯುನಿಟಿ ಕನ್ನಡ ಸಭೆ ದುಬೈ ಇಲ್ಲಿಯ ಸರ್ವ ಸದಸ್ಯರ ಪರವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶಿಕ್ಷಣ ಕ್ಷೇತ್ರದ ದಿಗ್ಗಜರು, ಸಭೆಯನ್ನು ಸಭಾ ಸೇವಕರನ್ನು ಪ್ರೀತಿಸುವವರು ಹಾಗೂ ನನ್ನ ಜೀವನವನ್ನು ರೂಪಿಸಿದ ಪ್ರೀತಿಯ ಗುರುಗಳಾದ ರೈಟ್ ರೆವರೆಂಡ್ ಡಾಕ್ಟರ್ ಜೆ ಎಸ್ ಸದಾನಂದ ಬಿಷಪ್ಪರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಉತ್ತಮ ಆರೋಗ್ಯ, ಪ್ರೀತಿ, ಸಮಾಧಾನಗಳೊಂದಿಗೆ ಇನ್ನೂ ಹಲವು ವಸಂತಗಳನ್ನು ದೇವರು ದಯಪಾಲಿಸಿ ನಡೆಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ಥ್ಯಾಂಕ್ ಯು ಬಿಷಪ್.